ಟೀಮು ಅವ್ರ ಎಫರ್ಟ್ನ ಅವರು 3 ವರ್ಷ ಕಷ್ಟಪಟ್ಟಿದ್ದೀವಿ ಸಿನಿಮಾಗೋಸ್ಕರ. ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಂದು ಡ್ರೀಮ್ ಇಟ್ಕೊಂಡು ಮಾಡಿದ್ದು, ಇದು ಹಿಂಗಾಗುತ್ತೆ ಅಂತ ಶೂರ್ ಶಾಟ್ ಹೊಡಿತೀವಿ ಅಂತ ಡಿಸೈಡ್ ಮಾಡೇ ಮಾಡಿದ್ದು. ಅಂದರೆ ಯಾವ ಭಯನೂ ಇರಲಿಲ್ಲ ಅದರಲ್ಲಿ. ಕಂಟೆಂಟ್ನ ಇದೇ ಥರ ಕನ್ವೆ ಮಾಡಿ ಪ್ರೆಸೆಂಟ್ ಮಾಡ್ತೀವಿ ಅಂತ ಗೊತ್ತಿತ್ತು. ಆ್ಯಂಡ್ ಆಡಿಯನ್ಸಿಗೆ ಇಷ್ಟ ಆಗುತ್ತಾ ಇಲ್ವೋ ಅನ್ನೋದು ಅವ್ರು ಡಿಸೈಡ್ ಮಾಡ್ಬೇಕು ಅದನ್ನು. ಅದು ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ನಾವು ಇದನ್ನೇ ಹಿಂಗೆ ಪ್ರೆಸೆಂಟ್ ಮಾಡ್ತೀವಿ ಅಂತ ಒಂದು ಗ್ಯಾರಂಟಿ ಇತ್ತು, ಅದನ್ನು ಮಾಡಿದ್ದೀವಿ. ಆಡಿಯನ್ಸು ತುಂಬ ಇಷ್ಟಪಡ್ತಿದ್ದಾರೆ, ಅದೇ ತುಂಬ ದೊಡ್ಡ ವಿಷಯ. ಅವರು ಇದನ್ನು ಇನ್ನೂ ಹೊರಗಡೆ ಸ್ಪ್ರೆಡ್ ಮಾಡಿ ಇದರ ತೂಕ ಏನಿದೆ, ತಾಕತ್ ಏನಿದೆ ಅದನ್ನು ಎಲ್ಲರಿಗೂ ಹೇಳಿದ್ರೆ ಇನ್ನಷ್ಟು ಜನ ಒಳಗೆ ಬಂದು ಸಿನಿಮಾ ನೋಡ್ಬೋದು, ಮತ್ತು ಇಷ್ಟು ಜನ ಏನು ಶ್ರಮ ಹಾಕಿದ್ದೀವಿ ಇದಕ್ಕೆ, ಅದಕ್ಕೊಂದು ಸಾರ್ಥಕತೆ ಆಗುತ್ತೆ ಅಂತ ಅನಿಸುತ್ತೆ. ಈಗೇನು ರೆಸ್ಪಾನ್ಸ್ ಬಂದಿದೆ ಅದು 100% ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಒಂದು ನಂಬಿಕೆ ಇತ್ತು ಕೈ ಹಿಡಿತಾರೆ ಅಂತ, ನೋಡಿದವ್ರಿಗೆ ಆ ಫೀಲಿಂಗ್ ಬಂದಿದೆ, ಅವ್ರು ಅದನ್ನು ದಾಟಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಪ್ರತಿಯೊಬ್ಬರ ಮೇಲೂ ಈಗೇನು ಯಾರ್ಯಾರು ನೋಡ್ತಿದ್ದಾರೋ ಅವ್ರ ಮೇಲೆ ಡಿಪೆಂಡ್ ನಾವು. ಅಂದರೆ ನಾವು ಗ್ರೌಂಡ್ ವರ್ಕು, ಮಾರ್ಕೆಟಿಂಗು, ಏನೇನು ಮಾಡೋಕ್ಕೆ ಸಾಧ್ಯನೋ ಎಲ್ಲನೂ ಮಾಡಾಯಿತು. ಇವಾಗ ಪ್ರೇಕ್ಷಕರು ಏನು ಶೋಗಳನ್ನ ನೋಡ್ತಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗ್ತಿದ್ದೀವಿ. ನೀವುಗಳು ಅದನ್ನು ತೊಗೊಂಡೋಗಿ ಎಲ್ಲರಿಗೂ ತಲುಪಿಸಿ, ಸಾಧ್ಯ ಆದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀರಿ ಅದ್ರ ಬಗ್ಗೆ. ನಾನೇನು ಒಳ್ಳೆಯದನ್ನೇ ಬರೀಬೇಕಂತ ಕೇಳಲ್ಲ, ನಿಮ್ಗೇನು ಅನ್ನಿಸ್ತೋ ಅದನ್ನು ಬರೀರಿ, ಬರೆಯೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಕ್ಲೈಮ್ಯಾಕ್ಸ್ ಬಗ್ಗೆ ಒಳ್ಳೆ ಒಪಿನಿಯನ್ ಬಂದಿದೆ ನಾವು ಅಂದ್ಕೊಂಡಾಗೆ, ಅದನ್ನು ದಾಟಿಸಿ ಆದರೆ ಕ್ಲೈಮ್ಯಾಕ್ಸ್ ಯಾರಿಗೂ ಹೇಳಬೇಡಿ. ಪಾರ್ಟ್ 2 ಇದು ಈಗ ನೋಡಿ ಅಲ್ಲಲ್ಲಿ ಇದೆ ಶೋಗಳು, ಮತ್ತು ತುಂಬ ಒಳ್ಳೆ ಟೈಮಲ್ಲೇನಿಲ್ಲ. ಇದು ನಮಗೆ ಕೊಟ್ಟಿರೋ ಶೋಗಳು ಫಿಲ್ಲಾಗಿ ಎಲ್ಲರಿಗೂ ಅವರು ಇರೋ ಜಾಗಕ್ಕೆ ಸಿಗುವಂಥ ಥಿಯೇಟ್ರ್ಗಳು ಸಿಕ್ಕಿ, ಸಂಜೆ ಪ್ರೈಮ್ ಶೋಗಳು ಸಿಕ್ಕಿ, ಅದೆಲ್ಲ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ವಾ, ಆವತ್ತಿನ ದಿನ ಕುತ್ಕೊಂಡು ಮಾತಾಡೋಣ ಸೆಕೆಂಡ್ ಬಗ್ಗೆ. ತುಂಬ ಹೆಮ್ಮೆ ಅನ್ನಿಸ್ತಿದೆ, ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ಭಗತ್ ಅನ್ನೋ ಹುಡುಗನ ನಾನು ಕೊಟ್ಟಿದ್ದೀನಿ, ನನ್ನನ್ನು ನಾನು ತಂದು ಒಳಗೆ ನಿಂತ್ಕೊಳ್ಳೋದ್ರ ಜೊತೆಗೆ ಇವನು ಜೊತೇಲಿ ಕರ್ಕೊಂಬಂದಿದ್ದೀನಿ. ಶ್ವೇತಾ ಅನ್ನೋ ಅದ್ಭುತವಾದ ಪ್ರತಿಭೆ, ಅವರು ನನ್ನ ಆಸೆ ಪಟ್ಟು ಕ್ಲೋಸಪ್ಗಳನ್ನ ಇಟ್ಟು ನೋಡಿದ್ದೀನಿ, ಕಣ್ಣಲ್ಲೇ ಆ್ಯಕ್ಟ್ ಮಾಡಿದ್ದಾರೆ, ಮಾತು ಕಮ್ಮಿ ಇದ್ರು. ಈ ನಮ್ಮ ಪೂರ್ಣ ಸರು ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟ್ರು, ಅವರನ್ನು ಹೆಂಗೋ ಈ ಸಿನಿಮಾದೊಳಗೆ ಎಳ್ಕೊಂಬಂದು ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಎಲ್ಲವನ್ನೂ ಇದಕ್ಕೆ ಸಮರ್ಪಿಸ್ಕೊಳ್ಳೋ ಥರ ಒಂದು ಕತೆನ ನಾನು ಅವ್ರಿಗೆ ಕೊಟ್ಟು ಒಂದು ಸಿನಿಮಾ ಮಾಡಿ ತೋರಿಸಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ನನಗೆ ನನ್ನ ಮೊದಲನೇ ಸಿನಿಮಾನು ಫಸ್ಟ್ ನೋಡಿದಾಗ ಏನು ಏನು ರಿಯಾಕ್ಷನ್ ಇತ್ತು ಆಡಿಯನ್ಸಿಂದ ಅದೇ ಬರ್ತಿದೆ. ಫಸ್ಟು ಫಸ್ಟ್ ಒಂದು ಮೀಡಿಯಾ ನಿಮಗೆಲ್ಲ ಏನು ಅನಿಸ್ತು? ತುಂಬ ಖುಷಿ ಆಯಿತು. ಓಕೆ, ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಅದ್ಭುತ ಸಿನಿಮಾ ಕನ್ನಡಕ್ಕೆ ಸಿಕ್ತು. ಥ್ಯಾಂಕ್ ಯು. ನನಗೆ ಖುಷಿ ಅಂದರೆ ಅದೇ ಒಳಗಡೆ ಹೇಳ್ತಿದ್ದೆ, ಇವತ್ತು ಹುಟ್ಟಿದೆಯಾ ಕಣೋ ಕನ್ನಡ ಇಂಡಸ್ಟ್ರಿಗೆ ನೀನು ಅಂತ. ಒಬ್ಬ ಸ್ಟಾರ್ ಹುಟ್ಟಿದ್ದಾನೆ, ಆ ಮಟ್ಟಕ್ಕೆ ಬೆಳೀಲಿ, ಸ್ಟಾರ್ ಆಗಲಿ ಈ ಸಿನಿಮಾದಿಂದ. ಈ ಸಿನಿಮಾ ಇನ್ನೊಂದಷ್ಟು ಸಿನಿಮಾಗಳು ಈ ಥರ ಕಂಟೆಂಟ್ ಸಿನಿಮಾಗೆ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಆಗಲಿ. ಕನ್ನಡ ಪ್ರೇಕ್ಷಕರು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹೆಜ್ಜಾರು ಟೀಮ್ನ ಪ್ರೋತ್ಸಾಹ ಮಾಡಿ. ನಿಮಗೆ ಡಿಸಪಾಯಿಂಟ್ ಅಂತೂ ಮಾಡಲ್ಲ. ನಿಮ್ಗೆ ಯಾರೋ ನೀವು ಬಂದು ನಿಮ್ಗೆ ಇಷ್ಟ ಆದರೆ ನೀವು ಒಂದು ಒಬ್ಬರು ಇಬ್ಬರಿಗೆ ಹೇಳಿ, ಇಲ್ಲದಿದ್ರೆ ಯಾರಿಗೂ ಹೇಳಬೇಡಿ. ಅಷ್ಟು ಕಾನ್ಫಿಡೆಂಟ್ ಆಗಂತೂ ಹೇಳ್ತೀನಿ. ನಿಮ್ಮ ಪ್ರಾಡಕ್ಟ್ ಮೇಲೆ ನಿಮಗಿರುವಂಥ ನಂಬಿಕೆ ಅವತ್ತು ಹೇಳಿದ್ರೆ ಫ್ರೀಯಾಗಿ ಯಾರು ಸಿನಿಮಾ ತೋರಿಸಲ್ಲ ಅಂತೇಳಿ, ಪ್ರತಿಯೊಬ್ಬರು ಫ್ಯಾಮಿಲಿ ಆಗಿದ್ರು ಕೂಡ ಅವರೆಲ್ಲರೂ ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾ ಇದ್ದಾರೆ. ಬಹುಶಃ ಆ ನಿಮ್ಮ ಕಾನ್ಫಿಡೆಂಟ್ ನಮ್ಗೆ ಕಾಣ್ತಾ ಇದೆ ಇಲ್ಲಿ. ಖಂಡಿತ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಇದು ಇನ್ನೂ ಒಂದು ಈಗ ಎಷ್ಟು 84 ಸ್ಕ್ರೀನಲ್ಲಿ ಇದು 80 100 150 200 ಅಂತ ಬಯಸ್ತೀನಿ ಅಷ್ಟೇ. ಹೇಳ್ಬಿಡ್ತೀನಿ, ಈ ಸಿನಿಮಾದ ಅಂದರೆ ನನಗೆ ಸರ್ಪ್ರೈಸಿಂಗ್ ಅಂದ ಅಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅವ್ರ ಕೆಲಸ ನಮಗೆ. ಶ್ವೇತಾ ಸೂಪರ ಮಾಡಿದ್ದಾರೆ, ಇವ್ನು ಸೂಪರ ಮಾಡಿದ್ದಾನೆ, ಡೈರೆಕ್ಟರ್ ಚೆನ್ನಾಗಿ, ತುಂಬ ಸಲ ಹೇಳಿದ್ದೀನಿ ನಿಮಗೆಲ್ರಿಗೂ ಸರ್ಪ್ರೈಸ್ ಮಾಡಿಸೋದು. ಈಗ ಕನ್ನಡದಲ್ಲಿ KGF ರೀರೆಕಾರ್ಡಿಂಗ್ ಬಂದಮೇಲೆ ಓ ರೀರೆಕಾರ್ಡಿಂಗ್ ಗ್ರೂ ಅಂದರು, ಕಾಂತಾರ ಬಗ್ಗೆ ಮಾತಾಡಿದ್ರು, ಎದೆ ಬಿಟ್ಕೊಂಡು ಹೇಳ್ತೀನಿ ಆ ರೇಂಜಿಗೆ ಒಂದು ಸಿನಿಮಾಗೆ ಜೀವ ತುಂಬಿ ರೀರೆಕಾರ್ಡಿಂಗ್ ಮಾಡಿ ಆ ರೇಂಜ್ ಸಿನಿಮಾನ ಲಿಫ್ಟ್ ಮಾಡಿದ್ದು ಆ ಎಲ್ಲ ಕ್ರೆಡಿಟು ಇವ್ರಿಗೆ. ಇವ್ರ ಬಗ್ಗೆ ನಾವು ಹೊಗಳಬೇಕಾಗಿಲ್ಲ, ನಾವು ಇವ್ರ ಬಗ್ಗೆ ಹೊಸದಾಗಿ ನಾವೇನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ ಅವ್ರ ಕೆಲಸ ಏನಂತ. ಇದರಿಂದ ನನಗೆ ಇದು ಸಿನಿಮಾಗೆ ಇವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಅಂದ್ಕೊಂಡಾಗ ಸ್ವಲ್ಪ ಅಂದರೆ ಆರ್ಟ್ ಟಚ್ಚು ಸ್ಲೋ ರೀರೆಕಾರ್ಡಿಂಗ್ಗೆ ಬಾಪ್ ಅಂತಾರಲ್ಲ ಅದರಲ್ಲಿ ಏನಂತ ಇದ್ರಲ್ಲಿ ತೋರಿಸಿದ್ದಾರೆ. ಮಾಸ್ ಎಲಿವೇಷನ್ಸ್ ಏನು ಅಂತ ತೋರಿಸಿದ್ದಾರೆ, ಎಮೋಷ್ನಲ್ ಟಚ್ ಮಾಡಿದ್ದಾರೆ. ಅಂದರೆ ಇವರು ನನಗೆ ಈ ಮ್ಯೂಸಿಕ್ ಡೈರೆಕ್ಟ್ ಈಗ ಈ ಮ್ಯೂಸಿಕ್ ನೋಡಿದ್ಮೇಲೆ ಈ ಸಿನಿಮಾ ಮ್ಯೂಸಿಕ್ಕು ಇನ್ನು ನಮಗೂ ಸಿಗಲ್ಲ. ಅವರು ಸಣ್ಣ ಸಣ್ಣವ್ರಿಗೆ ದಯವಿಟ್ಟು ನಮ್ಮ ಸಣ್ಣ ಸಣ್ಣ ಸಿನಿಮಾಗೆ ಈ ಥರದ್ದು ಸಣ್ಣ ಸಣ್ಣವ್ರು ಸಿನಿಮಾ ಮಾಡಿದಾಗ ದಯವಿಟ್ಟು ಮಾಡಿಕೊಡಿ. ಓಕೆ, ಅವರಲ್ಲಿ ಆಮ್ ಇಲ್ಲ ಬಟ್ ನನಗೆ ಅಪೀಲ್ ಆಗಿದ್ವಿ, ಐ ಇದಲ್ವಾ ಇದಲ್ವಾ ರೀರೆಕಾರ್ಡಿಂಗ್ ಇದಲ್ವಾ ಅಂದರೆ ಸೀನ್ಸ್ನ ಎತ್ತೋದಿದೆಯಲ್ಲ ಮ್ಯೂಸಿಕ್ ಡೈರೆಕ್ಟ್ರಾಗಿ ಕಂಪ್ಲೀಟ್. ನಾನು ಹೇಳ್ತೀನಲ್ಲ 90% ನನ್ನ ಮಾರ್ಕ್ಸು ಈ ಟೀಮಲ್ಲಿ ಈ ಸಿನಿಮಾ ಔಟ್ಪುಟ್ ಥಿಯೇಟ್ರಲ್ಲಿ 90 ಮಾರ್ಕ್ಸು ಇವ್ರೊಬ್ರಿಗೆ ಹೋಗುತ್ತೆ, 10 ಮಾರ್ಕ್ಸು ಮಿಕ್ಕಿದವ್ರು ಎಲ್ರಿಗೂ ಬರುತ್ತೆ.
ಅದು ಅವ್ರ ಕೆಲಸ ಅಷ್ಟು ಮಾತಾಡ್ತಿದೆ. ಈಗ ಓಟು ನಮ್ಮ ಮ್ಯೂಸಿಕ್ ಡೈರೆಕ್ಟ್ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಒಂದು ಒಬ್ರು ಪ್ರೊಡ್ಯೂಸರು ಮತ್ತೆ ಡೈರೆಕ್ಟರ್ ಒಂದು ಫಿಲಮ್ ಮ್ಯೂಸಿಕ್ ಬಗ್ಗೆ ಇಷ್ಟೊಂದು ಖುಷಿಯಾಗಿ ಮಾತಾಡೋದಿದ್ದಿಲ್ಲ, ಅದೇ ದೊಡ್ಡ ಸಾರ್ಥಕತೆ ನಾವು ಇಷ್ಟು ಕೆಲಸ ಮಾಡಿದ್ದಕ್ಕೆ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಆ್ಯಕ್ಚುಲಿ ಇವತ್ತು ಥಿಯೇಟ್ರ್ ಬೆಳಗ್ಗೆ ಬರಬೇಕಾದ್ರೆ ಸುಮಾರು ದಿನ ಆಗಿತ್ತು ಈ ಥರದ್ದು. ಅಂದರೆ ಏನೋ ಒಂದು ಟೆನ್ಷನ್, ಓಕೆ ಇದು ಹೆಂಗಪ್ಪ ಏನು ಏನಾಗುತ್ತೆ ನಾ ಟೆನ್ಷನಲ್ಲಿ. ಅಂದರೆ ಯೂಶ್ವಲಿ ಕೆಲವು ಟೈಮ್ ಏನಾಗುತ್ತೆ ಸ್ವಲ್ಪ ಕ್ಯಾಶುವಲ್ ಆಗ್ಬಿಡ್ತೀವಿ ಒಂದಷ್ಟು ಫಿಲಮ್ಗಳು ಮಾಡಾದ್ಮೇಲೆ. ಬಟ್ ಈ ಫಿಲಮ್ಗೆ ನಾನು ಸ್ವಲ್ಪ ಆ ಟೆನ್ಷನ್ ಇಟ್ಕೊಂಡ್ಬಂದೆ, ಆಡಿಯನ್ಸ್ ಹೆಂಗೆ ತಗೋತಾರೆ ಏನು ಅನ್ನೋ ಥರದಲ್ಲಿ. ಸೊ ನಾವು ವರ್ಕ್ ಮಾಡಬೇಕಾದ್ರೂ ಎಲ್ಲನೂ ಕ್ಲೈಮ್ಯಾಕ್ಸ್ ಬರೋ ಟೈಮ್ಗೂ ನಾನು ಡೈರೆಕ್ಟ್ರು ಎಲ್ಲ ಡಿಸ್ಕಸ್ ಮಾಡೋ ಟೈಮಿಗೆ ಸರ್ ಈ ಪಾಯಿಂಟಲ್ಲಿ ಆಡಿಯನ್ಸು ಫುಲ್ ಅಬ್ಸಲ್ಯೂಟ್ ಸೈಲೆನ್ಸ್ ಆಗಬೇಕು, ಥಿಯೇಟ್ರ್ ಎದ್ದೋಗ್ಬೇಕಾದ್ರೆ ಯಾರು ಪಿಟ್ಟುಪಟ್ಟು ಅನ್ನಬಾರ್ದು ಅನ್ನೋ ಥರನೇ ಡಿಸ್ಕಸ್ ಮಾಡ್ಕೊಂಡು ಡೈರೆಕ್ಟ್ರು ನಾವು ಮಾಡಿದ್ದದು. ಅಬ್ಸಲ್ಯೂಟ್ಲಿ ಇವತ್ತು ಫಿಲಮ್ ಮುಗಿದ್ ನೀವೇ ನೋಡಿದ್ರಲ್ಲ ಫಿಲಮ್ ಮುಗಿದ್ಮೇಲೂ ಸುಮ್ಮನೆ ಹಂಗೆ ಕೂತಿದ್ದಾರೆ ಆಡಿಯನ್ಸು, ಅದು ನನಗೆ ಒಂಥರ ನನಗೆ ಬೆಳಗ್ಗೆ ಇದ್ದದ ಆತಂಕ ಎಲ್ಲ ಫುಲ್ ನಿವಾರಣೆ ಆಗೋಯ್ತು. ಸಖತ್ ಖುಷಿ ಆಯಿತು, ಆ ಫೀಲ್ ವರ್ಕ್ ಆಗ್ಬಿಟ್ಟಿದೆ. ಫಿಲಮ್ ಯಾವ ಮಟ್ಟಕ್ಕೆ ಹೆಂಗೋ ಏನೋ ಹೋಗುತ್ತೆ ಅದೆಲ್ಲ ಬೇರೆ ವಿಚಾರ, ಅದು ನೆಕ್ಸ್ಟ್ ಆಡಿಯನ್ಸ್ ತೊಗೊಂಡೋಗ್ತಾರೆ ಅದನ್ನು. ಬಟ್ ನಾವು ಆಡಿಯನ್ಸ್ ಎಮೋಷನ್ನ ಟಚ್ ಮಾಡ್ಬಿಟ್ಟು ಅದು ತುಂಬ ಒಂಥರ ತೃಪ್ತಿ ಮತ್ತು ಖುಷಿ ಕೊಡ್ತಾರೆ ವಿಚಾರ. ಮತ್ತು ನಾನು ಆ್ಯಕ್ಚುಲಿ ತುಂಬ ನೋಡಿರ್ತೀವಿ, ಬಟ್ ಇವತ್ತು ಸುಮ್ಮನೆ ನ್ಯೂಟ್ರಲಾಗಿ ಬಂದು ಎಲ್ಲರ ಜೊತೆನೂ ಕೂತ್ಕೊಂಡು ನೋಡಿದೆ. ಈಗ ನೋಡಬೇಕಾದ್ರೆ ನಮಗೆ ಟೆಕ್ನಿಕಲ್ ವಿಷಯಗಳು ಅದು ಇದು ಏನು ಕಾಣಿಸಲ್ಲ, ಆರ್ಟಿಸ್ಟು ಪರ್ಫಾರ್ಮೆನ್ಸು ಇದೇ ಕಾಣಿಸೋದು. ಅಬ್ಸಲ್ಯೂಟ್ಲಿ ನಮ್ಮ ಭಗತ್ ಆಳ್ವ ಕನ್ನಡಕ್ಕೆ ಒಬ್ಬ ಹೊಸ ಹೀರೋ ಸಿಕ್ಕ ಅಂತ ಫುಲ್ ಧೈರ್ಯವಾಗಿ ಹೇಳ್ಬೋದು. ಖಂಡಿತ ಅವ್ನು ದೊಡ್ಡ ಮತ್ತು ತುಂಬ ದೊಡ್ಡ ಫ್ಯೂಚರ್ ಇದೆ, ದೊಡ್ಡ ಸಕ್ಸಸ್ ಸಿಗುತ್ತೆ ಮುಂದೇನು, ಒಳ್ಳೊಳ್ಳೆ ಫಿಲಮ್ಗಳು ಮಾಡ್ತಾರೆ ಅದು ಈ ಈ ಟೈಮಲ್ಲಿ ಎಲ್ಲರೂ ಹೇಳ್ತಾರೆ, ಬಟ್ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ಮತ್ತು ಶ್ವೇತಾ ಅವರು ತುಂಬ ಇಡೀ ಫಿಲಮಲ್ಲಿ ಆ್ಯಕ್ಚುಲಿ ಆ ಎಮೋಷನ್ಸ್ ಎಲ್ಲೆಲ್ಲಿ ಬರುತ್ತೆ ಅದನ್ನೆಲ್ಲ ಕ್ಯಾರಿ ಮಾಡಿರೋದೇ ಈ ಕ್ಯಾರೆಕ್ಟ್ರು. ಆ್ಯಕ್ಚುಲಿ ಯೂಶ್ವಲಿ ಹೀರೋಯಿನ್ಗೆ ಒಂಥರ ನಾರ್ಮಲ್ ಖುಷಿ ಖುಷಿಯಾಗಿ ಈ ಥರದ್ದೇನೋ ಒಂದಷ್ಟು ಕ್ಯಾರೆಕ್ಟ್ರ್ ಹಂಗಿರುತ್ತೆ ಯೂಶ್ವಲಿ, ಬಟ್ ಇಡೀ ಫಿಲಮ್ನ ಒಂದು ತಳಮಳ ಎಲ್ಲ ಇದೆಯಲ್ಲ, ಆ ಟೆನ್ಷನ್ ಬಿಲ್ಡಿಂಗ್ ಇರ್ಬೋದು, ತಳಮಳ ಇರ್ಬೋದು, ಎಮೋಷನಲ್ ಹಿಡಿದಿಡೋದು ಇದೆಯಲ್ಲ, ಅದೆಲ್ಲ ಕೆಲಸ ಮಾಡಿರೋದು ಶ್ವೇತಾ ಅವರೇ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನನಗೆ ಇವತ್ತು ಆ್ಯಕ್ಚುಲಿ ಅಷ್ಟು ದಿನದಿಂದ ನೋಡಬೇಕಾದ್ರೆ ಅದೆಲ್ಲ ಅಷ್ಟು ಆರ್ಟಿಸ್ಟ್ಗಳ ಬಗ್ಗೆ ಇದು ಮಾಡಲ್ಲ, ಬಟ್ ಇವತ್ತು ಸ್ಕ್ರೀನಲ್ಲಿ ಎಮೋಷನಲ್ಲಿ ಇಡೀ ಕ್ಯಾರಿ ಮಾಡಿರೋದೆ ಇವರಿಬ್ಬರು. ಮತ್ತು ಎಸ್ಪೆಷಲಿ ನಮ್ಮ ಗೋಪಾಲ್ ದೇಶಪಾಂಡೆ ಅವರು, ಗೋಪಾಲ್ ದೇಶಪಾಂಡೆ ಅವರು ಎಷ್ಟು ಅಂದರೆ ನಾವು ಯೂಶ್ವಲಿ ಬೇರೆ ಬೇರೆ ಇವ್ರನ್ನೆಲ್ಲ ಹೊಗಳ್ತಾ ಇರ್ತೀವಿ, ಫಾದ್ ಫಾಜಿಲ್ ಅವ್ರು ಇರ್ಬೋದು ಅಥವಾ ಇನ್ಯಾರೋ ನಮ್ಮ ತಮಿಳು ವಿಜಯ್ ಸೇತುಪತಿ ಅವ್ರು ಇರ್ಬೋದು, ಅಂದರೆ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಹಿಂಗೆಲ್ಲ ಅಂತ. ಬಟ್ ನಮ್ಮ ಗೋಪಾಲ್ ದೇಶಪಾಂಡೆ ಸರ್ ಅದೇ ಅದಕ್ಕಿಂತ ಮೀರಿಸಿದ ಆ್ಯಕ್ಟಿಂಗ್ ಇದರಲ್ಲಿ ಮಾಡಿದ್ದಾರೆ. ನಾವುಗಳು ಯೂಶ್ವಲಿ ಅದನ್ನು ಅಂದರೆ ಈ ಸೈಡ್ ಆ್ಯಕ್ಟ್ರ್ಗಳನ್ನೆಲ್ಲ ಅಂತ ಅಥವಾ ಸಪೋರ್ಟಿಂಗ್ ಆ್ಯಕ್ಟ್ರ್ಗಳನ್ನ ನಾವು ಅಷ್ಟೊಂದು ಅದ್ರ ಬಗ್ಗೆ ಮಾತಾಡಲ್ಲ, ಬಟ್ ಈ ಫಿಲಮ್ ಮಾತಾಡಲೇಬೇಕಾಗಿರೋ ಅಂಥ ಫಿಲಮ್ ಅವ್ರ ಬಗ್ಗೆ. ಎಲ್ಲ ಆ್ಯಕ್ಟ್ರ್ಗಳು ಸಖತ್ ಮತ್ತು ನವೀನ್ ಕೃಷ್ಣ ಅವರು ಸುಮಾರು ದಿನ ಆಗಿತ್ತು ಅವರು ಫಿಲಮ್ ಸ್ಕ್ರೀನಲ್ಲಿ ಬಂದು, ನಾವು ಅವ್ರದ್ದೆಲ್ಲ ಫ್ಯಾನ್ಸು ಅವಾಗ. ಸೊ ಹಂಗಾಗಿ ಇವತ್ತು ಫುಲ್ಲು ನಾನು ಬರೀ ಆ್ಯಕ್ಟ್ರ್ಗಳ ಬಗ್ಗೆ ಪರ್ಫಾರ್ಮೆನ್ಸ್ ಬಗ್ಗೆ ಅದ್ರ ಬಗ್ಗೆನೇ ಮಾತಾಡಬೇಕು ಅನಿಸ್ತು, ಅಷ್ಟು ನ್ಯೂಟ್ರಲಾಗಿ ನಾನು ನೋಡಿದೆ. ಸೊ ತುಂಬ ಖುಷಿ ಆಯಿತು, ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಇದೊಂದು ದೊಡ್ಡ ಸಕ್ಸಸ್ಫುಲ್ ಫಿಲಮ್ ಆಗುತ್ತೆ ಅನ್ನೋ ನಂಬಿಕೆ ಬಂದಿದೆ. ಸೊ ನೀವುಗಳು ಅದನ್ನೆಲ್ಲ ರೀಚ್ ಮಾಡಿಸ್ಬೇಕು. ಥ್ಯಾಂಕ್ ಯು. ಡಿಂಚಕ್ ಡಿಂಚಕ್ ನಮ್ಮ ಆ ಸಾಂಗ್ನ ಕಂಪ್ಲೀಟ್ ಐಡಿಯಾ ನಮ್ಮ ಡೈರೆಕ್ಟ್ರದ್ದೆ, ಲಿರಿಕ್ಕು ಅವ್ರದೇನೆ. ಸೊ ಒಂದು ಬ್ರೇಕಪ್ ಸಾಂಗ್ ಬೇಕು ಯಂಗ್ಸ್ಟರ್ಸ್ಗಳಿಗೆ, ಒಂದು ಲವ್ ಬ್ರೇಕಪ್ ಸಾಂಗ್ ಬೇಕು, ತುಂಬ ದಿನ ಆಗ್ಬಿಟ್ಟಿದೆ ಅನ್ನೋ ಥರದಲ್ಲಿ ಅವರು ಮತ್ತು ಆ ಥರದೊಂದು ಸಿಚುಯೇಷನ್ನಲ್ಲಿತ್ತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಲ್ಲೊಂದು ಸಣ್ಣ ಒಂದು ಗ್ಯಾಪ್, ಒಂದು ರಿಲ್ಯಾಕ್ಸ್ ಗ್ಯಾಪ್ ಬೇಕಿತ್ತು. ಆ ಪೊಸಿಷನ್ಗೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಹಾಡನ್ನ ಪ್ಲೇಸ್ ಮಾಡಿದ್ದಾರೆ. ಅದು ವಿಜಯ್ ಪ್ರಕಾಶ್ ಗೊತ್ತಲ್ಲ, ವಿಜಯ್ ಪ್ರಕಾಶ್ ಸರ್ ಬಂದರೆ ಅದು ಮಾಸ ಆಗ್ಬಿಡುತ್ತೆ. ಸೊ ಭಗತ್ ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಆಸೆ ಪಡೋದು ಅದನ್ನೇ, ಒಂದೊಳ್ಳೆ ಸಿನಿಮಾ ಮಾಡಬೇಕು, ಒಂದೊಳ್ಳೆ ಆ್ಯಕ್ಟರ್ ಆಗಬೇಕು ಅಂತ. ನನ್ನ ಕೈಯಲ್ಲಿ ಏನೆಲ್ಲ ಆಗುತ್ತೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೆ, ಅದನ್ನು ಸ್ಕ್ರೀನಲ್ಲಿ ನೋಡಿ ಜನ ಒಪ್ಕೊಂಡಿದ್ದಾರೆ ಮೆಚ್ಕೊಳ್ತಾ ಇದ್ದಾರೆ ಅನ್ನೋದೇ ದೊಡ್ಡ ವಿಷಯ. ಫಸ್ಟ್ ಆಫ್ ಆಲ್ ನಾನು ಅದನ್ನು ಎಂಜಾಯ್ ಮಾಡ್ತೀನಿ ಫಸ್ಟು, ಆಮೇಲೆ ರಿಸಲ್ಟು ಅಂದರೆ ಇವಾಗ ತುಂಬ ಕೆಲಸಗಳಿವೆ,
ಒಂದು ಶೋ ಆಗಿದ್ದಷ್ಟೇ, ಇನ್ನು ಜನರಿಗೆ ರೀಚ್ ಮಾಡಿಸೋ ತುಂಬ ಕೆಲಸ ಇದೆ. ಸೊ ಎಲ್ಲರೂ ಹೆಲ್ಪ್ ಬೇಕು ನಮಗಿವಾಗ. ಸೊ ನೀವು ಮೀಡಿಯಾದವರು ಎಷ್ಟು ನಮ್ಮನ್ನು ಪುಷ್ ಮಾಡ್ತಿರೋ ಅಷ್ಟು ರೀಚ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಾಗಲಿ ನಮ್ಮ ಸರೌಂಡಿಂಗ್ ಏನು ಸಿನಿಮಾ ನೋಡಿದ್ದಾರೆ ಇವ್ರುಗಳೇ ನಮ್ಮನ್ನು ಮುಂದೆ ತರಬೇಕು ಹೊರತು ಬೇರೆ ಹೊಸ ಆಡಿಯನ್ಸನ್ನ ಮತ್ತೆ ನಾವು ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಇವಾಗ ಯಾರು ಸಿನಿಮಾ ನೋಡಿದಾರೋ ಅವರೆಲ್ಲ ಹೊರಗಡೆ ಬಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಮೌತ್ ಟಾಕ್ ಏನು ಕೊಡ್ತಾರೋ ಅದೇ ಮ್ಯಾಟ್ರ್ ಆಗೋದು ಅಂತ ನಮ್ಗೆ ಇವಾಗ ಇತ್ತೀಚಿನ ಪ್ರಮೋಷನ್ಸ್ ಡೇಸಲ್ಲಿ ಗೊತ್ತಾಗ್ತಿದೆ. ಸೊ ಅದನ್ನು ಸರಿಯಾಗಿ ಮಾಡೋಣ, ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದೀವಿ. ಸೊ ಅದನ್ನು ಸರಿಯಾಗಿ ಜನರಿಗೆ ರೀಚ್ ಮಾಡಿಸೋಣ, ಅಷ್ಟೇ ದೊಡ್ಡ ಟಾಸ್ಕ್ ಇವಾಗ. ನನ್ನ ಬಗ್ಗೆ ನಾನು ಖುಷಿ ಪಡೋದು ಎಲ್ಲ ಒಂದು ಟೈಮ್ ಸರ್ಟನ್ ಟೈಮ್ ಆಗುತ್ತೆ, ಅದನ್ನು ಎಂಜಾಯ್ ಮಾಡೋಕ್ಕೂ ನಮ್ಗೆ ಇವಾಗ ಆಬ್ವಿಯಸ್ಲಿ ಆಗ್ತಿಲ್ಲ. ಅಂದರೆ ಫೇಕಾಗಿ ಸ್ಮೈಲ್ ಮಾಡಬೇಕಷ್ಟೇ, ಒಳಗಡೆ ಅಷ್ಟು ಓಡ್ತಾ ಇದೆ. ಸೊ ಹಾಗಾಗಿ ಎಷ್ಟು ಜನ ಅಪ್ರಿಷಿಯೇಟ್ ಮಾಡಿದಾರೋ ಎಲ್ರಿಗೂ ಥ್ಯಾಂಕ್ ಯು. ಬಟ್ ಎಂಜಾಯ್ ಮಾಡೋ ಅಷ್ಟು ಮೈಂಡ್ ಸೆಟ್ ಇಲ್ಲ ಇವಾಗ, ಬಟ್ ತುಂಬ ಕೆಲಸಗಳಿವೆ, ಅದನ್ನು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದನ್ನು ಮಾಡೋಣ, ಎಲ್ರಿಗೂ ರೀಚ್ ಮಾಡ್ಸೋಣ ಸಿನಿಮಾನ. ಇದೊಂದು ದೊಡ್ಡ ಟಾಸ್ಕು, ಇವಾಗಿನ ಪ್ರಮೋಷನ್ಸು ನಮಗೆ ಗೊತ್ತಿದೆಯಲ್ಲ ಯಾವ ಥರ ವರ್ಕ್ ಆಗ್ತಿದೆ ಅಂತ. ಎಲ್ಲರೂ ಹೆಲ್ಪ್ ಮಾಡಿ ಆದಷ್ಟು ಈ ಒಳ್ಳೆ ಸಿನಿಮಾನ ಎಲ್ಲರೂ ರೀಚ್ ಮಾಡ್ಸೋಣ ಇಷ್ಟು. ಇಂಥ ಪ್ರೊಡ್ಯೂಸರ್ಸು ಡೈರೆಕ್ಟರ್ ನನ್ನ ಜೊತೆ ಇದ್ದಾಗ ನನಗೂ ಒಂದು ಆ ಪಾಸಿಟಿವ್ ವೈಬ್ ಜಾಸ್ತಿನೇ ಇದೆ ಅಲ್ವಾ. ಸೊ ಅವ್ರು ಮಾತಾಡ್ತಾರೆ, ತುಂಬ ಖುಷಿ ಆಗ್ತಿದೆ. ನಾನು ಫೈನಲ್ ಫಿಲ್ಮ್ ನೋಡಿದ್ದು ಇವತ್ತು, ಸೊ ನನಗೆ ಅದು ಒಂದು ಆಡಿಯನ್ಸ್ ಜೊತೆ ಕೂತು ನೋಡಬೇಕಂತ ಆಸೆ ಇತ್ತು. ನಾನು ತುಂಬ ಪರ್ಸನಲಿ ನಾನು ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ನಾನು ಜಾಸ್ತಿ ಆಡಿಯನ್ಸ್ ಹತ್ರ ಮಾತಾಡಿಲ್ಲ, ಬಟ್ ಆ ವೈಬ್ ಇದೆ ಅಲ್ವಾ ಥಿಯೇಟ್ರಲ್ಲಿ, ಎಲ್ಲಿ ವಿಸಿಲ್ಸ್ ಬೇಕು ಅಲ್ಲಿ ವಿಸಿಲ್ಸು, ಎಲ್ಲಿ ಕಿರ್ಚಾಡ್ತಾರೆ ಅಲ್ಲಿ ಕಿರ್ಚಾಡೋದು, ಸೈಲೆನ್ಸ್ ಎಲ್ಲಿದೆ ಅಲ್ಲಿ ಸೈಲೆನ್ಸ್, ಅದೆಲ್ಲ ನಾನು ಎಂಜಾಯ್ ಮಾಡ್ತಿದ್ದೆ. ಆ್ಯಂಡ್ ನೀವು ಹೇಳಿರೋ ಥರ ಈ ಕ್ಯಾರೆಕ್ಟರು ಅಷ್ಟೇ, ಜಾಸ್ತಿ ಮಾತಿಲ್ಲ. ಸೊ ಎಲ್ಲ ಯುನೋ ಆ ಎಕ್ಸ್ಪ್ರೆಷನ್ಸ್ ಅಲ್ಲೇ ತೋರಿಸ್ಬೇಕು. ಐ ಥಿಂಕ್ ಐ ಹೋಪ್ ಪೀಪಲ್ ಹ್ಯಾವ್ ಲೈಕ್ಡ್ ಇಟ್. ಪ್ರೊಸೆಸ್ನ ನಾನು ತುಂಬ ಎಂಜಾಯ್ ಮಾಡಿದೆ, ಬಿಕಾಸ್ ಇಡೀ ಟೀಮ್ ಒಂದು ಆ ಯೂನಿಟಿ ಆ್ಯಂಡ್ ಆ ಹಾರ್ಡ್ ವರ್ಕ್ ಆ್ಯಂಡ್ ಆನೆಸ್ಟಿ ನೋಡಿದರೆ ನನಗೆ ಅನಿಸ್ತಿತ್ತು ದಿಸ್ ಕ್ಯಾನ್ ಬಿ ಅ ವೆರಿ ಗುಡ್ ಪ್ರಾಡಕ್ಟ್ ಅಂತ. ಸೊ ಪ್ರೊಸೆಸ್ನ ತುಂಬ ಎಂಜಾಯ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ಟು ಬಿ ಎ ಪಾರ್ಟ್ ಆಫ್ ದಿಸ್ ಟೀಮ್, ಬಿಕಾಸ್ ನಮ್ಮ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮ ಟೀಮ್ ಏನಿತ್ತು ಅದೇ ಟೀಮ್ ಇವಾಗಲೂ ಇದೆ. ನಾಟ್ ಈವನ್ 1% ಹ್ಯಾಸ್ ಬ್ಯಾಕ್ಡ್ ಔಟ್ ಟೀಮಿಂದ. ಸೊ ಅದು ಒಂದು ಗೆಲುವು ಅಂತ ಹೇಳ್ಬೋದು. ಯಾವ ಮೂವಿಲಿ ನಾನು ನೋಡಿಲ್ಲ ಫುಲ್ ಟೀಮ್ ಇರೋದು ಕೊನೆವರೆಗೂ. ಸೊ ಈವನ್ ಅಸಿಸ್ಟೆಂಟ್ಸ್ ಆಗಲಿ ಯಾರು ಏನೋ ಅಷ್ಟೊಂದು ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಇಡೀ ಟೀಮ್ ಡೈರೆಕ್ಟರ್ಸ್ ಅವರಿಂದ ಮ್ಯೂಸಿಕ್ ಡೈರೆಕ್ಟರ್ ಎವ್ರಿಬಡಿ ಹ್ಯಾಸ್ ಪುಟ್ 100% ಎಫರ್ಟ್ಸ್ ಅಂತ ಕಾಣಿಸುತ್ತೆ. ಓಕೆ, ಆಡಿಯನ್ಸ್ ಆಗಿ ನಾನು ಹೇಳ್ತೀನಿ ಫಸ್ಟು. ಸೊ ಮೇನ್ ಆಗಿ ಕಂಟೆಂಟ್ ಆ್ಯಂಡ್ ಆ ಗೂಸ್ ಬಂಪ್ಸ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಥಿಯೇಟರಲ್ಲಿ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ ಪ್ಲೀಸ್ ಥಿಯೇಟರ್ಸ್ಗೆ ಹೋಗಿ ಸಿನಿಮಾ ನೋಡಿ. ನಮ್ಮ ಟೀಸರ್ ಟ್ರೈಲರು ಇದೆ, ಸೊ ಅದು ನೋಡಿ ಹೋಗಿ. ತುಂಬ ಖುಷಿ ಆಗುತ್ತೆ, ನನ್ನ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ರಿಯಲ್ ಮಗು ಇದೆ, ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆ್ಯಕ್ಟಿಂಗ್ ನಂದು, ತುಂಬ ಖುಷಿ ಆಗ್ತಾ ಇದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ನಿಜವಾಗ್ಲೂ ನನಗೆ ಇಂಥ ಅವಕಾಶ ಕೊಟ್ಟದ್ರಿ ಹರ್ಷ ಸರ್ಗೆ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಯಿತು. ನಂದು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಸಿನಿಮಾ ನಾನು ಮುಸ್ತಾಂಜೆ ಮಾತು ಚೈಲ್ಡ್ ಡ್ಯಾನ್ಸರ್ ಆಗಿ ಮಾಡಿದ್ದೆ. ಸೊ ಇವಾಗ ದೊಡ್ಡವನಾಗಿ ಪ್ರಾಪರ್ ಆ್ಯಕ್ಟರ್ ಆಗಿ ರಿಲೀಸ್ ಆಗಿದೆ ಸಿನಿಮಾ ಕೊನೆಗೂ, ನನ್ನ ಮೊದಲನೇ ಸಿನಿಮಾ ಹೆಜ್ಜಾರು. ಸೊ ತುಂಬ ಖುಷಿ ಆಗ್ತಾಯಿದೆ, ಖುಷಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ಎಲ್ಲ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ, ಹೊಸ ಪ್ರತಿಭೆಗಳಿಗೆ ಮೇಲ್ ಬರೋದಕ್ಕೆ ಹೆಲ್ಪ್ ಮಾಡಿ. ಆ್ಯಂಡ್ ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ತುಂಬ ಸೌಂಡ್ ಮಾಡಬೇಕು, ಜಾಸ್ತಿ ಬೇರೆ ಭಾಷೆಗಳಿಗೆ ಆದ್ಯತೆ ಕೊಡೋದು ಬಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ, ಹೊಸ ಮೂವೀಸ್ ನೋಡಿ, ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಜೈ ಹೆಜ್ಜಾರು.